ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 20/11/2019 ಗುರುವಾರದಂದು ಮಾಜಿ ಸಚಿವರಾದ ಟಿಬಿ ಜಯಚಂದ್ರನ್ ಅವರು ಕಲ್ಲುಕೋಟೆ ಸರ್ವೆನಲ್ಲಿರುವ 1008 ಮನೆಗಳ ಕಾಮಗಾರಿಯನ್ನು ವೀಕ್ಷಿಸಿದರು. ಶಿರಾನಗರದ ಕಲ್ಲುಕೋಟೆ ಸರ್ವೆನಲ್ಲಿರುವ 103/2.83 ಜಾಗದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ 55.63 ಕೋಟಿ ರು ವೆಚ್ಚದಲ್ಲಿ 84 ಬ್ಲಾಕ್ಗಳಲ್ಲಿ ನಿರ್ಮಾಣವಾಗುತ್ತಿರುವ ಒಟ್ಟು 1008 ಮನೆಗಳ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದ ಮಾಜಿ ಸಚಿವ ಟಿಬಿ ಜಯಚಂದ್ರನ್ ಅವರು 2020 ಡಿಸೆಂಬರ್ನೊಳಗೆ ಕಾಮಗಾರಿ ಮುಗಿಯಲಿದ್ದು ವಸತಿಹೀನರಿಗೆ ನೀಡಲಾಗುವುದೆಂಬ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ನರಸಿಂಹಯ್ಯ, ಲೋಕೇಶ್, ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ಒಂದು ಸರ್, 2, 3, 4 ರಫ್ ಮಾಡಿಕೊಂಡು ಪಟ್ಟಿ ಮಾಡಿ ಗೆಳಿತಾರೆ ಸರ್, ನೀಟ್ ಸರ್ಫೇಸ್ ಬರ್ತದೆ ಸರ್. ಎಲ್ಲ ಸ್ಲ್ಯಾಬ್ ಕಂಪ್ಲೀಟ್ ಕಂಪ್ಲೀಟ್ ಎಲ್ಲ ಸ್ಲ್ಯಾಬ್ ಜಾಯಿಂಟ್ ಅಲ್ಲ ಜಾಯಿಂಟ್ ಅಲ್ಲ ಸೆಂಟರ್ ಹೊಡೆದಿರ್ತೀವಿ ಆ ಕಡೆ ಈ ಕಡೆ ಟೈಟ್ ಮಾಡಕ್ಕೆ ಸರ್, ತೆಗೆದಾಗ ಒಂದು ಸ್ವಲ್ಪ ಹೋಗಿರ್ತದಲ್ಲ ಆ ಕ್ರ್ಯಾಕ್ನಿಂದ ಹಾಕ್ಬಿಟ್ಟು ಫಿಲ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದೀವಿ. ಪಟ್ಟಿ ಮಾಡಿದ್ರೆ ಕ್ಲೋಸ್ ಆಗ್ತದೆ. ಅಲ್ಲಿ ನಮ್ಗೆ ಇಲ್ಲ ಏನೇ ನೀವು ಮನೆ ಕೊಟ್ರೆ ತುಮಕೂರು ನಂತರ ಅತಿ ಹೆಚ್ಚಿನ ಸ್ಲಮ್ ಏರಿಯಾ ಇರತಕ್ಕಂಥದ್ದು ಸಿರಾದಲ್ಲಿ. ಸಿರಾದಲ್ಲಿ ಸುಮಾರು 23 ಪ್ಯಾಕೆಟ್ಸ್ ಇದೆ ಸ್ಲಮ್ಮಲ್ಲಿ ಇರ್ತಕ್ಕಂಥದ್ದು. ಸ್ಲಮ್ಮಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮತ್ತು ಸ್ಲಮ್ಮನ್ನ ಸಂಪೂರ್ಣವಾಗಿ ಅದನ್ನು ಅಲ್ಲಿರ್ತಕ್ಕಂಥ ಜನಗಳನ್ನಕ್ಕೆ ವಸತಿಯನ್ನು ಕಲ್ಪಿಸೋದಕ್ಕೋಸ್ಕರ ಇದೊಂದು 1008 ಮನೆ ಒಂದು ಯೋಜನೆಯನ್ನು ಪರಿಕಲ್ಪನೆಯನ್ನು ನಾನು ಹಿಂದೆ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಸಂಬಂಧಪಟ್ಟಂಥ ಇಲಾಖೆಯವರ ಹತ್ರ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡೆದು ಈ ಯೋಜನೆಯನ್ನು ಪ್ರಾರಂಭಗೊಳಿಸಿದೆ. ಈಗ 1008 ಮನೆಗೆ ಇಲ್ಲಿ ಸರ್ಕಾರಿ ಜಮೀನೇ ಒಂದು 10 ಎಕರೆ ಇತ್ತು. ಅದನ್ನು ನಿವೇಶನ ಮಾಡಬೇಕು ಅಂತೇಳಿ ಕೆಲವರು ಒತ್ತಾಯ ಮಾಡಿದರು, ನಿವೇಶನ ಬೇಡ ಅಲ್ಲಿ ಮನೆಯನ್ನೇ ಕಟ್ಟಿಸ್ಕೊಳ್ಳೋಣ ಅಂತೇಳಿ ಮನೆಯನ್ನು ಕಟ್ಟಿಸೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ಪ್ರಾರಂಭಿಕವಾಗಿ ಸ್ವಲ್ಪ ನನ್ನ ನಂತರ ಸರ್ಕಾರಗಳು ಬದಲಾವಣೆ ಆಯಿತು, ಅದು ಡಿಸೈನ್ಸು ಅದೆಲ್ಲದು ಕೂಡ ಆಗೋದು ಸ್ವಲ್ಪ ತೊಂದರೆ ಆಯಿತು. ಹಾಗಾಗಿ ಈಗ ಕೆಲಸ ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ. ಬಹುತೇಕ ಈಗೆಲ್ಲ ಅಂದರೆ ಗ್ರೌಂಡಿಂಗ್ ಭೂಮಟ್ಟದಲ್ಲಿ ಕೆಲಸ ಆಗಬೇಕಾಗಿರ್ತಕ್ಕಂಥ 84 ಬ್ಲಾಕಲ್ಲಿ 73 ಇದಾಗಿದೆ, ಇನ್ನು 11 ಕೂಡ ಪ್ರಾರಂಭ ಆಗಬೇಕು. ಅದೇ ರೀತಿಯಾಗಿ ಒಂದು 3 ಬ್ಲಾಕ್ ಕಡಿಮೆ ಆಗಿ ಇವತ್ತು ಮುಗಿದಿದೆ. ಇದು ಎಲ್ಲ ಒಂದು ಕಡೆಗೆ ಸಂಪೂರ್ಣವಾಗಿ ಇದು ಮುಗಿದಂಥ ಸಂದರ್ಭದಲ್ಲಿ ಸ್ಲಮ್ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳು ಅಂದರೆ ಅವೊಬ್ಬರಿಗೆ ಅಲ್ಲ ಸ್ಲಮ್ನವ್ರಿಗೆ ಅಲ್ಲ, ಇದು ಇನ್ಸ್ಟಿಟ್ಯೂ ಅದೇ ಬೇರೆಯವ್ರಿಗೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಬಡವರಿಗೆ ಬರೀ ಪ್ರಾರಂಭ ಮಾಡಿದ್ದು ನಾವು ಇದು ಸ್ಲಮ್ ಅಂತೇಳಿ, ಅದಲ್ದಲ್ಲೇ ಬಡವರಿದ್ದವ್ರಿಗೆಲ್ರಿಗೂ ಕೂಡ ಕೊಡ್ಬೋದು ಅಂತೇಳಿ ಇದನ್ನು ಯೋಜನೆ ಮಾಡಿದ್ವಿ. ಯೋಜನೆ ಪ್ರಾರಂಭಿಕವಾಗಿ ಒರಿಜಿನಲ್ ಕಾಂಟ್ರಾಕ್ಟ್ರು ಸತ್ತೋದ್ರು, ಸತ್ತೋದ ಮೇಲೆ ತಿರುಗಿ ಅದು ಸ್ವಲ್ಪ ಕಾಂಟ್ರಾಕ್ಟ್ ಬೇರೆಯವ್ರಿಗೆ ವಹಿಸಿ ಮಾಡೋದ್ರಲ್ಲಿ ಪ್ರಾರಂಭ ಆಯಿತು. ಈಗಾಗಲೇ ನಾನು 3-4 ಸಾರಿ ಇಲ್ಲಿ ಬಂದಿದ್ದೀನಿ, ಇಲ್ಲಿ ಬಂದು ನೋಡಿದ್ದೀನಿ. ಈಗ ಇವತ್ತಿನ ಮಟ್ಟಿಗೆ ಇವತ್ತು ಕೆಲಸ ತೃಪ್ತಿಯಾದಂತೆ ಕಾಣ್ತು. ನಾನು ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ರು ಇವತ್ತು ಇನ್ನು ಯಾವುದೇ ರೀತಿಯಲ್ಲಿ ವಿಳಂಬ ಮಾಡಿದ ರೀತಿಯಲ್ಲಿ ಅದರ ಕಾಮಗಾರಿಯನ್ನು ನಿಲ್ಲಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನು ಮುಂದುವರಿಸ್ಬೇಕು ಅಂತೇಳಿ
ನಾನು ಮನವಿನ ಕೂಡ ಮಾಡಿದ್ದೇನೆ. ಮತ್ತು ಇದರಲ್ಲಿ ಏನಾದರೂ ಕೂಡ ಪ್ರಾಬ್ಲಮ್ ಇದ್ದರೆ ಅಥವಾ ಯಾವ್ದಾದ್ರು ತೊಂದರೆಗಳಿದ್ದರೆ ಆ ತೊಂದರೆಗಳಿದ್ದರೆ ಅದು ನನ್ನ ಗಮನಕ್ಕೆ ಬಂದರೆ ನಾನು ಬಗೆಹರಿಸೋದಕ್ಕೆ ನಾನು ಯಾವತ್ತೂ ಬದ್ಧರಾಗಿದ್ದೆ. ಒಟ್ಟು 55.63 ಕೋಟಿ ವೆಚ್ಚದಲ್ಲಿ 1008 ಮನೆ. ನಾನು ಆ್ಯಕ್ಚುಯಲಾಗಿ ಇದ್ರ ಪಕ್ಕದಲ್ಲಿ ಇನ್ನೊಂದು 10 ಎಕರೆ ಜಾಗ ಇದೆ, 10 ಎಕರೆ ಜಾಗ ಇದೆ. ಅದಕ್ಕೆ ನಾವು ನಿವೇಶನ ಅಂತೇಳಿ ನಾನು ಹಿಂದೆ ಕೃಷಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಂದು ಕೊಟ್ಟಿದ್ವಿ ಅದನ್ನು. ಆಗ ದಾಸಪ್ಪನವರು ಶಾಸಕರಾಗಿದ್ದರು. ಅದೇ ಬಟ್ ಯಾರೂ ಕೂಡ ಇಲ್ಲಿ ನೀರಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ವಿದ್ಯುತ್ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೆ ಯಾರೂ ಬಂದಿಲ್ಲ. ಅಲ್ಲೂ ಕೂಡ ಮನೆ ಕಟ್ಟಬೇಕು ಅಂತೇಳಿ ಅದನ್ನು ಪ್ರಸ್ತಾಪ ಮಾಡಿದೆ. ಅದರಲ್ಲಿ ಮಧ್ಯದಲ್ಲಿ ರಾಜಕೀಯವಾಗಿ ವ್ಯತ್ಯಾಸ ಆಯ್ತಲ್ಲ, ಹಾಗಾಗಿ ಅದಕ್ಕೆ ನಿಂತೋಯ್ತು. ಈಗ ಇದು 1008 ಮನೆ. ಇವತ್ತು ಯಾರೂ ಕೂಡ ನಂಬಿರಲಿಲ್ಲ ಬರ್ತದೆ ಅಂತೇಳಿ. ಇವತ್ತು ನೀವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀರಿ ಯಾವ ರೀತಿ ಕೆಲಸ ನಡೀತದೆ ಅಂತೇಳಿ. ಇವತ್ತು ನಾನು ನಿರೀಕ್ಷಿತವಾಗಿ ನಾನು ಯಾವಾಗಲೂ ಬರ್ತಲೇ ಇರ್ತೀನಿ ಇಲ್ಲಿ ಬಂದಾಗೆಲ್ಲ. ಇವತ್ತು ಬಂದಂಥ ಸಂದರ್ಭದಲ್ಲಿ ಇಂಜಿನಿಯರ್ಸು ಕಾಂಟ್ರಾಕ್ಟರ್ಸ್ ಎಲ್ಲರೂ ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾನು ಮನವಿ ಮಾಡ್ತಿದ್ದೀನಿ ಬೇಗ ಮುಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ. ಅದ್ರ ಜೊತೆಗೆ ಈ ಥರ ಮನೆಗಳು ಸಂಪೂರ್ಣವಾಗಿ ಪೂರ್ತಿ ಆದಮೇಲೆ ಅದಕ್ಕಿಂತ ಮುಂಚೆನೆ ಇಲ್ಲಿ ನೀರು ಮತ್ತು ವಿದ್ಯುಚ್ಛಕ್ತಿ ಮತ್ತು ಸ್ಯಾನಿಟೇಷನ್ ಈ ಮೂರು ಕಾಮಗಾರಿಗಳು ಕೂಡ ಬೇರೆ ಬೇರೆ ಇಲಾಖೆಯಿಂದ ಆಗಬೇಕಾಗುತ್ತೆ. ಆ ಇಲಾಖೆಗಳ ಜೊತೆಗೆ ಸಂಪರ್ಕವನ್ನು ಕೂಡ ಮಾಡಿ ಇವರು ಈಗಲೇ ಕೂಡ ಪ್ರಸ್ತಾಪ ಮಾಡಿ ಮಾಡೋಂಥ ಕೆಲಸವನ್ನು ಮಾಡಬೇಕು ಅಂತೆಲ್ಲ ಕೂಡ ಹೇಳಿದ್ದಾನೆ. ನಾನು ಇವತ್ತು ಸ್ಲಮ್ ಡೆವಲಪ್ಮೆಂಟಿನ ಇವತ್ತು MD ವೃತ್ತರನ್ನು ಕೂಡ ಮಾತನಾಡಿ ಇದಕ್ಕಾದಷ್ಟು ಬೇಗ ಮುಗಿಸ್ಬೇಕು ಮತ್ತು ಹಣಕಾಸಿನ ತೊಂದರೆ ಯಾವುದೇ ರೀತಿಯಲ್ಲಿ ಆಗಬಾರ್ದು ಈ ಯೋಜನೆಗೆ ಅಂತೇಳಿ ಮನವಿಯನ್ನು ಕೂಡ ನಾನು ಮಾಡಿದ್ದೆ. ಈಗ ಇವತ್ತು ಕಾಂಟ್ರಾಕ್ಟರ್ ಕೊಟ್ಟಿರೋ ಪ್ರಕಾರ 2020 ಡಿಸೆಂಬರ್ಗೆ ಸಂಪೂರ್ಣವಾಗಿ ಮುಗಿಬೇಕಿದು ಮುಗಿತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮತ್ತು ಅಷ್ಟೊಳಗಾಗಿ ನಾವು ಮುಗಿದ ತಕ್ಷಣ ಇವತ್ತು ಬೇರೆ ಬೇರೆ ಸವಲತ್ತುಗಳೇನಿದೆ ವಿದ್ಯುಚ್ಛಕ್ತಿ ಇರ್ಬೋದು ಅಥವಾ ನೀರಿಂದ ಇರ್ಬೋದು ಅದೆಲ್ಲದೂ ಕೂಡ ಇವತ್ತು ಅದು ಮುನ್ಸಿಪಾಲ್ಟಿಯವರು ಮತ್ತು ಬೇರೆ ಬೇರೆ ಇಲಾಖೆಯವರು ಕೂಡ ತ್ವರಿತವಾಗಿ ಕಾಮಗಾರಿಯನ್ನು ತೆಗೆದುಕೊಂಡು ಮುಗಿಸುವಂಥ ಕೆಲಸ ಆಗುತ್ತೆ. ಫಲಾನುಭವಿಗಳು ಈಗಾಗಲೇ ಹಿಂದೆನೇ ಗುರುತಿಸಿದ್ದೀವಿ, ಹಿಂದೆನೇ ಗುರುತಿಸಿ ಸುಮಾರು ಅವರು ದುಡ್ಡು ಕೊಟ್ಟಿದ್ದಾರಲ್ಲ ಎಷ್ಟು 10,000 ರೂಪಾಯಿನ 10,000 ಅದಕ್ಕೆ ನಾನು ಆವಾಗಲೇ ಮನವಿ ಮಾಡಿ ನನ್ನ ಅವಧಿನಲ್ಲೇ 10,000 ನಾನು ಕೊನೆ ಪಕ್ಷ ಕಟ್ಟಿ ಅಂತೇಳಿ 10,000 ಕಟ್ಟಿಸೋದಕ್ಕೆ ಕಟ್ಟಿದ್ದಾರೆ ದುಡ್ಡು. ಇನ್ನೂ ಕೆಲವರು ಕಟ್ಟಬೇಕಾಗುತ್ತೆ, ಬಹುಶಃ ಭಾಳಷ್ಟು ಜನ ಬರದೇ ಇರ್ಬೋದು ಅಥವಾ ಇನ್ನೊಂದು ಬರ್ಬೋದು. ಬಟ್ ಯಾವುದೇ ರೀತಿಯಲ್ಲಿ ಕೂಡ ಇದು ಹೌಸಿಂಗ್ ಪ್ರಾಬ್ಲಮ್ಮು ಇಲ್ಲಿ ತುಂಬ ಇದೆ ಸಿರಾದಲ್ಲಿ. ಅದನ್ನು ಸಾಲ್ವ್ ಆಗೋದಕ್ಕೆ ಶಾಶ್ವತವಾದಂಥ ನೆಲೆ ಅಡಿನಲ್ಲಿ ವಾಸ ಮಾಡೋದಕ್ಕೆ ಇದೊಂದು ಬಡ ಜನರಿಗೆ ಒಂದು ಅವಕಾಶ ಆಗಿದೆ. ಸರ್, ಓವರ್ಆಲ್ ಮೇಂಟೆನೆನ್ಸ್ ಹೆಂಗಾಗುತ್ತೆ ಸರ್, ಇದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ? ಅದೆಲ್ಲ ಇದ್ದೇ ಇರ್ತದೆ ಓವರ್ಆಲ್, ಏನೋ ಪ್ರಾಬ್ಲಮ್ಸ್ ಬರುತ್ತೆ. ಅಲ್ಲಲ್ಲ, ಈಗ ಈ ಅಪಾರ್ಟ್ಮೆಂಟ್ಸ್ ಈಗಾಗಲೇ ಅಪಾರ್ಟ್ಮೆಂಟ್ ಕಲ್ಚರ್ ಬಂದ್ಬಿಟ್ಟಿದೆ ಎಲ್ಲ ಕಡೆನೂ. ಅಪಾರ್ಟ್ಮೆಂಟ್ ಕಲ್ಚರ್ ಬಹುಶಃ ತುಮಕೂರು ಒಂದಕ್ಕೆ ಗೊತ್ತಿದ್ದು, ಅದು ಬಿಟ್ಟರೆ ಸಿರಾದಲ್ಲಿ ಇದಾಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ಎಲ್ಲರೂ ಕೂಡ ಬರ್ತದೆ. ಇವರು ಅಸೋಸಿಯೇಷನ್ ಮಾಡ್ಕೊಂತಾರೆ, ಅವರೇ ಮೇಂಟೈನ್ ಮಾಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಇದ್ದೇ ಇರ್ತದೆ. ಆದ್ರೆ ಒಂದು ಇದು ಒಂದು ಕ್ಷುಲ್ಲಕವಾಗಿರ್ತಕ್ಕಂಥ ವಿಚಾರ. ನಾನು 1978 6 ಬಾರಿ ಚುನಾವಣೆಯನ್ನು ಎದುರಿಸಿದ್ದೆ, 20 ವರ್ಷ ನಾನು ಶಾಸಕನಾಗಿ ಮಂತ್ರಿಯಾಗಿದ್ದೆ. ಅದೊಂದು ಸರ್ಕಲ್ಗೆ ಅದು ಸ್ವಾಭಾವಿಕವಾಗಿ ಕನಕ ವೃತ್ತ ಅಂತೇಳಿ ಕರಿತಾ ಇದ್ರು, ಮೊದಲಿಂದಲೂ ಕೂಡ ಕನಕ ವೃತ್ತ ಅಂತೇಳಿ ಕರಿತಾ ಇದ್ರು. ಮತ್ತು ಬೋರ್ಡು ಹಾಕಿದ್ದಾರೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆಗೆ 2006 ಪಂಚಾಯತಿನಲ್ಲಿ ತೀರ್ಮಾನ ಮಾಡಿದ್ದಾರೆ ಇದು ಕನಕ ವೃತ್ತ ಅಂತ ಆಗಬೇಕು ಅಂತೇಳಿ. ಅದಾಗಿ 13-14 ವರ್ಷ ಆದಮೇಲೂ ಕೂಡ ಅದು ಕ್ರಮಬದ್ಧವಾಗಿಲ್ಲ ಅಂತೇಳಿ ಮಂತ್ರಿಗಳಾದವ್ರು ಹೇಳ್ತಾರಲ್ಲ, 13 ವರ್ಷದ ತನಕ ಇವತ್ತು ಪಂಚಾಯತಿ ಖರಾಬ್ ಇತ್ತಲ್ಲ, 13 ವರ್ಷ ಡಿಲೇ ಆಗೋದಕ್ಕೆ ಯಾರು ಸರ್ಕಾರ ಕಾರಣ ಅಲ್ವಾ? ಒಂದು ಟರಾವ್ ಮಾಡಿದ್ದಾರೆ, ಟರಾವ್ ಮಾಡಿದ್ದಾದಮೇಲೆ ವಿಳಂಬ ಆಗಿದೆ,
ಅದಕ್ಕೆ ಮಾನ್ಯತೆ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಹೇಳುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಇದು ಈಗ ಈ ನಡೆದಿರೋದು ಈ 3 ದಿವಸ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನ ನೋಡಿದ್ರೆ ನನಗ್ಯಾಕದು ಅಸಹ್ಯ ಅನ್ನಿಸ್ತದೆ. ಕ್ಷುಲ್ಲಕವಾದಂಥ ವಿಚಾರ ಪಂಚಾಯತಿ ಮಟ್ಟದಲ್ಲಿ ಸ್ಥಳೀಯವಾಗಿ ವಿಚಾರತಕ್ಕಂಥದ್ದಕ್ಕೆ ಅದು ಸರ್ಕಾರದ ಅಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಯಾರೂ ಕೂಡ ಅದನ್ನು ಹಸ್ತಕ್ಷೇಪ ಮಾಡದಲೇ ಅದು ಅವ್ರಿಗೆ ಬಿಡ್ತಕ್ಕಂಥ ವಿಚಾರವನ್ನು ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆಗೆ ಅದು ಗೊಂದಲ ಆಗಿ ಮುಖ್ಯಮಂತ್ರಿಗಳೇ ಕ್ಷಮಾಪಣೆ ಕೇಳುವಂಥ ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಾಯಿತು. ಆದರೆ ಮುಖ್ಯಮಂತ್ರಿಗಳು ಕೇಳಿದ್ದಾರೆ, ಇವರು ಕೇಳಿಲ್ಲ. ಇದು ಸ್ಥಳೀಯ ಶಾಸಕರು, ಶಾಸಕರು ಮಂತ್ರಿಗಳು ನಾವು ರೂಲರ್ಸ್ ಅಲ್ಲ, ನಾವು ಸೇವಕರು, ನಾವು ಸಮಾಜ ಸೇವೆಗೆ ಅಂತೇಳಿ ಬಂದಿರತಕ್ಕಂಥವ್ರು. ನಾವು ಜನಗಳ ಸೇವೆ ಮಾಡ್ತಕ್ಕಂಥದ್ದು, ಜನಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾವು ಇರಬೇಕಾಗ್ತದೆ. ಅದನ್ನು ಅನಾದಿ ಕಾಲದಿಂದಲೂ ಕೂಡ ಕನಕುರುತ್ತ ಅಂತೇಳಿ ಕರೆದಿರೋವಂಥ ಸಂದರ್ಭದಲ್ಲಿ ಇವತ್ತೇನಲ್ಲಿ ಮಾಡಿಫಿಕೇಶನ್ ಸ್ವಲ್ಪ ಹೈವೇ ಕೆಲಸ ನಡೀತಾ ಇದೆ, ಹಾಗಾಗಿ ಅದೆಲ್ಲ ಸ್ವಲ್ಪ ಆ ಸ್ವರೂಪನೇ ಬದಲಾಗಿದೆ ಅಂದಾಕ್ಷಣಕ್ಕೆ ಅದು ಜನಗಳ ನಂಬಿಕೆಯನ್ನು ಹೋಗೋದಿಲ್ಲ, ನಂಬಿಕೆ ಇದ್ದೇ ಇರ್ತದೆ. ಅದನ್ನು ಅದಕ್ಕೆ ಯಾವತ್ತೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹುಶಃ ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿಗಳು ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಅನುಮತಿಯನ್ನು ನೀಡಿದ್ದಾರೆ, ಅದು ಒಳ್ಳೆಯ ಬೆಳವಣಿಗೆ, ಅದು ಅದನ್ನು ಸ್ವಾಗತಿಸ್ತೀನಿ. ಚುನಾವಣೆ ಕಳೆದ ತಕ್ಷಣ ಅದು ಉದ್ಘಾಟನೆ ಆಗಲಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದಕ್ಕೆ ಯಾವ ಅಭ್ಯಂತರನೂ ಇಲ್ಲ, ವಿರೋಧನೂ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ, ಅದೆಲ್ಲ ಸ್ವಾಗತಿಸ್ತೇನೆ. ಸರ್, ಮೊದಲು ಕೆರೆ ತಂದಿದ್ದೀನಿ, ನೀರು ಬರ್ತಾ ಇಲ್ಲ. ನೀವು ಈಗ ನಾವು ನೀರಿಂದಕ್ಕೆ ಏನಾದ್ರು ಬಾಯಿ ಹಾಕಿಸಿದ್ರೆ ಇವ್ರು ಯಾರು ಅಂತಾರೆ? ಏನಿದೆ ಅರ್ಥ ನನಗೆ ಅರ್ಥ ಇಲ್ಲ. ನಡುವೆ ಒಂದು ಜನತಂತ್ರ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ಎರಡು ಇರ್ತದೆ. ಚುನಾವಣೆಯಲ್ಲಿ ಗೆಲುವು ಸೋಲು ಅದು ಸ್ವಾಭಾವಿಕ. ನಾನು ಚುನಾವಣೆ ಸೋತು ಇದ್ದೀನಿ, ಗೆದ್ದು ಇದ್ದೀನಿ. ಆದರೆ ಎಲ್ಲೋ ಒಂದು ಕಡೆಗೆ ನಾನು ಯಾಕೆ ನಾನು ಇವತ್ತು ಬಂದೆ, ನನ್ನ ಕಾಲದಲ್ಲಿ ಪ್ರಾರಂಭ ಆಗಿದ್ದಂಥ ಕೆಲಸಗಳನ್ನ ಸಾರ್ವಜನಿಕ ಕೆಲಸಗಳನ್ನು ನಿಲ್ಲಬಾರ್ದು, ಅದನ್ನು ಮುಗಿಸ್ತಕ್ಕಂಥ ಜವಾಬ್ದಾರಿಕೆ ಆಡಳಿತ ಪಕ್ಷಕ್ಕೆ ಎಷ್ಟಿರುತ್ತೋ ವಿರೋಧ ಪಕ್ಷಕ್ಕೂ ಅಷ್ಟೇ ಇರ್ತದೆ. ನನಗೂ ಕೂಡ 65,000 ಜನ ಓಟ್ ಕೊಟ್ಟಿದ್ದಾರೆ, ಅವ್ರಿಗೂ ಒಂದು 10,000 ಹೆಚ್ಚು ಕೊಟ್ಟಿರ್ಬೋದು. ಅವರು ತಾಂತ್ರಿಕವಾಗಿ ಅವರು ಶಾಸಕರಾಗಿರ್ಬೋದು. ಅಂದರೆ ನಾನು ನೀರಿನ ಬಗ್ಗೆ ಮಾತಾಡೋದೇ ತಪ್ಪು, ಅಧಿಕಾರಿಗಳ ಹತ್ರ ಮಾತಾಡೋದೇ ತಪ್ಪು, ಮಾಧ್ಯಮದವ್ರ ಹತ್ರ ಮಾತಾಡೋದೇ ತಪ್ಪು ಅಂತ ಯಾಕೆ ಭಾವಿಸ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಜನತಂತ್ರ ವ್ಯವಸ್ಥೆ ಅಂದರೆ ಏನು ಅಂತೇಳಿ ಅರ್ಥ ಮಾಡ್ಕೊಳೋ ಅಂತ ಕೆಲಸವನ್ನು ಮಾಡಲಿ. ಈಗ ನೋಡಿ, ಈಗ 3-4 ದಿವಸದಿಂದ ಅವ್ರ ಹೇಳಿಕೆ ಬಂದ ಮೇಲೆ ನೀರು ನಿಂತಿದೆ. ಈಗ ನಾನು ನಿನ್ನೆಯಿಂದಲೂ ಕೂಡ ಸಂಪರ್ಕದಲ್ಲಿದ್ದೇನೆ. ಇದು ತಪ್ಪಾಗ್ತದೆ ನೀವು ಮಾಡ್ತಾ ಇರತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ದೀನಿ, ಮತ್ತು ಚೀಫ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಮನಕ್ಕೂ ತಂದಿದ್ದೀನಿ. ನಾನು ಆ ನೀರು ಎಷ್ಟು ಬರ್ತದೆ ಎಷ್ಟು ಹೋಗ್ತದೆ ಅಂತೇಳಿ ಒಬ್ಬ ಹುಡುಗನ ಅಲ್ಲೇ ಇಟ್ಟಿದ್ದೀನಿ ಪರ್ಮನೆಂಟಾಗಿ. ಅವನು ಡೈಲಿ ಕಳಿಸ್ತಾ ಇರ್ತಾನೆ ನನಗೆ ರಿಪೋರ್ಟರ್, ಎಷ್ಟು ಬಂತು, ಎಷ್ಟು ಹೋಯ್ತು, ಏನಾಯಿತು ಅಂತಕ್ಕಂಥದ್ದು. ಯಾಕೆ ಅದು ಕಾಳಜಿ ಅಂದರೆ, ಇವತ್ತು ಆಡಳಿತ ಪಕ್ಷದವ್ರು ಮಾತ್ರ ನೀರು ಕುಡಿಯೋಲ್ಲ, ವಿರೋಧ ಪಕ್ಷದವರು ನೀರು ಕುಡಿತಾನೆ. ಇಲ್ಲಿ ನಾನು ಕುಡಿಯೋದು ನೀರೇ, ಅವ್ರು ಕುಡಿಯೋದು ಹೇಮಾವತಿ ನೀರೇ. ಹಾಗಾಗಿ ಇದರಲ್ಲೆಲ್ಲ ರಾಜಕೀಯ ಬಳಸ್ತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥದ್ದಲ್ಲ. ಇದೇನು ಹೇಳಿದ್ದಾರೆ ನೀರಾವರಿ ಬಗ್ಗೆ ಯಾರಿಂದಲೂ ಕಲಿಬೇಕಾಗಿಲ್ಲ ಅಂತ, ಅದನ್ನು ಅವರ ಪಾಂಡಿತ್ಯವನ್ನು ನಾನು ಒಪ್ಕೊಂಡಿದ್ದೀನಿ. ಏಕೆಂದರೆ ಗಾಯತ್ರಿ ಕೆರೆದು ನೀರನ್ನು ತರಬೇಕು ಅಂತ ಯೋಜನೆ ಮಾಡಿದ್ರಲ್ಲ, ಅವ್ರ ಪಾಂಡಿತ್ಯ ಏನು ಅಂತಕ್ಕಂಥದ್ದು ನನಗೆ ಭಾಳ ಅರ್ಥವಾಗಿದೆ. ನನಗೆ ಬಹುಶಃ ಎಲ್ಲೋ ಒಂದು ಕಡೆಗೆ ಅವ್ರ ಪಾಂಡಿತ್ಯಕ್ಕೆ ಸರಿಸಮಾನವಾಗಿ ನಾನು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಅವರು ಹೇಳೋದೇನು ಅಂದರೆ, ನಾನು 10 ವರ್ಷ ಸೋತು ಮನೆಗಿದ್ದೆ, ಯಾವ ಇದರಲ್ಲೂ ಹಸ್ತಕ್ಷೇಪ ಮಾಡಲಿಲ್ಲ ಅವರು ಸಚಿವರಾಗಿದ್ದಾಗ. ಈಗ ಅವರು ಮಾಜಿ ಆದಮೇಲೆ ನನ್ನ ಇದರಲ್ಲಿ ಯಾಕೆ ಇದು ಮಾಡಬೇಕು? ಏನು ಹಸ್ತಕ್ಷೇಪನ ಇದು? ಅಲ್ಲ, ಅವರು ಅವ್ರನ್ನ ನಾನೇ ಬೇಡ ಅಂತ ಹೇಳಿದ್ನ, ಅವ್ರು ನಾನೇನ ಬೇಡ ಅಂತ ಹೇಳಿದ್ನ? ನಾನು ಇದು ಕೇಳ್ರಿ, ಇದು ಹಸ್ತಕ್ಷೇಪ ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ಜವಾಬ್ದಾರಿಕೆ ಇರ್ತದೆ. ಇವತ್ತು ಶಾಸಕರಾಗಿಯೇ ಇವತ್ತು ಸಾರ್ವಜನಿಕ ಕೆಲಸದಲ್ಲಿ ತೊಡಗಿಸ್ಕೊಳೋದಲ್ಲ, ಅಧಿಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತೂ ಕೂಡ ತೊಡಗಿಸ್ಕೊಂಬಂದಿದ್ದೀನಿ. ನಾನು 3 ಚುನಾವಣೆಯಲ್ಲಿ ಸೋತು 10 ವರ್ಷ ನಾನು ಮನೆಗಿದ್ದೆ.
ಮೂವತ್ತು ವರ್ಷ ನಾನು ಅಧಿಕಾರದಲ್ಲಿದ್ದೆ, ಆದರೆ ಯಾವತ್ತೂ ಕೂಡ ನಾನು ಮನೆ ಇರಲಿಲ್ಲ, ನಾನು ಸಾರ್ವಜನಿಕ ಕೆಲಸ ನಾನು ಮಾಡ್ತಲೇ ಇದ್ದೆ. ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿ, ಜನತಂತ್ರ ವ್ಯವಸ್ಥೆ ಅಂದರೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಸೋತಿದ್ದೀನಿ ಅಂತ ಮನೆಗಿದ್ದರೆ ಶಿರಾಕೆರೆಗೂ ಕಳ್ಳಂ ಬೆಳಕು ನೀರು ತರೋಕ್ಕಾಗ್ತಿರ್ಲಿಲ್ಲ ಅಂತ ನಾನು ಸೋತಂಥ ಸಂದರ್ಭದಲ್ಲಿ ನೀರು ಬರೋದಕ್ಕೆ ಸಾಧ್ಯ ಇರಲಿಲ್ಲ, ಅಷ್ಟು ವಿರೋಧ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಅದನ್ನು ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವ್ರನ್ನ ಭೇಟಿ ಮಾಡಿ ಹಠ ಮಾಡಿ ಇವತ್ತು ನೀರು ಬಿಡಿಸುವಂಥ ಕೆಲಸವನ್ನು ಮಾಡಿದೆ. ಇವರೇ ಹೇಳ್ತಿದ್ರು ನೀರು ನಿಂತೋಗ್ಬಿಡುತ್ತೆ, ಸುಳ್ಳು ಹೇಳ್ತಾನೆ, ಇನ್ನು ಈ ವರ್ಷ ನಿಂತೋಗುತ್ತೆ, ನಾಳೆ ವರ್ಷ ನಿಂತೋಗುತ್ತೆ ಅಂತ ಹೇಳ್ತಿದ್ರು. 16 ವರ್ಷದಲ್ಲಿ ಬಹುಶಃ ನಾವು ಅರ್ಥ ಮಾಡ್ಕೊಳ್ಳೋಣ, ಹೇಮಾವತಿ ನೀರು ಬರದಲ್ಲಿದ್ದಿದ್ರೆ ಬಹುಶಃ ಶಿರ ಏನಾಗಿರ್ತಿದ್ದು ಅಂತಕ್ಕಂಥದ್ದು ಯೋಚನೆ ಮಾಡಿ. ಇವತ್ತು ಶಿರ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಬಹುಶಃ ತುಮಕೂರು ನಂತರ ಸಿಟಿ ಯಾವುದು ಅಂತಂದರೆ ಇವತ್ತು ಶಿರ ಆಗ್ತಾ ಇದೆ. ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳು, ಇವತ್ತು ಮಿನಿ ವಿಧಾನಸೌಧ ಇರ್ಬೋದು, ತಾಯಿ ಮಕ್ಕಳ ಆಸ್ಪತ್ರೆ ಇರೋದು, ಇದು ಇರ್ಬೋದು, ನೀವೆಲ್ಲ ಸೌಲಭ್ಯಗಳು ಕೂಡ ಒಬ್ಬ ಜಿಲ್ಲಾ ಮಟ್ಟದ ಸ್ಥಳಕ್ಕೆ ಏನಿರಬೇಕೋ ಎಲ್ಲ ಥರದಂಥ ಸೌಕರ್ಯಗಳು ಇದೆ. ಸರ್, ಎಷ್ಟೇ ಉಪಚುನಾವಣೆಗೆ ನೀವು ಪ್ರಚಾರಕ್ಕೂ ಇಲ್ಲ, ಮತ್ತು ಯಶವಂತಪುರದಲ್ಲಿ ಅಭ್ಯರ್ಥಿನ ಹಾಕಿಸಿ ಯಾರೇ ಬಂದಿದ್ದಾರೆ ಅಲ್ಲಿ ಕ್ಯಾಂಡಿಡೇಟ್ಗೆ ಯಾರು ಪ್ರಚಾರಕ್ಕೆ ಹೋಗಿಲ್ಲ ಅಂತ? ಈಗ ನಾನು ಈಗ ನಾನು ಇಲ್ಲಿಂದ ಸೀದಾ ಇವತ್ತು ಸಭೆ ಕರೆದಿದ್ದೀನಿ. ಇವತ್ತು ನಾನು ಅಬ್ಸರ್ವರ್ ಆಗಿರ್ತಕ್ಕಂಥದ್ದು, ಇವತ್ತು ಸಭೆ ಕರೆದಿದ್ದೀನಿ ಸಾಯಂಕಾಲ, ಬೆಳಿಗ್ಗೆ ಎದ್ದು ಮದುವೆ ಬರೋಕ್ಕೋಸ್ಕರ ಆ ಕಾರಣ ಇವತ್ತು ಬರಲಿಲ್ಲ. ಇವತ್ತು 3 ಗಂಟೆ ಕರೆದಿದ್ದೀನಿ, ಈಗ ಹೋಗ್ತಾ ಇದ್ದೀವಿ. ಅಲ್ಲ, ಎಷ್ಟು ಗೆಲ್ಲಬಹುದು ನೀವು? ಅಲ್ಲ, ಎಷ್ಟು ಗೆಲ್ಲುತ್ತೆ ಬಿಡುತ್ತೆ ಅನ್ನೋದು ಇವತ್ತು ವಿತ್ ಡ್ರಾಯಲ್ಸ್ ಚುನಾವಣೆ ಕಣ ಅಂತಕ್ಕಂಥದ್ದು ಗೊತ್ತಾಗೋದು. ಅಖಾಡ ಸೆಟ್ಟಾಗ್ತಕ್ಕಂಥದ್ದು ನಾಳೆಯಿಂದ, ಇವತ್ತು ಮಧ್ಯಾಹ್ನದಿಂದ ಅಂತ ನಾಳೆಯಿಂದ ಶುರು ಆಗ್ತದೆ. ನಾಳೆಯಿಂದ ಅಖಾಡ ಶುರು ಆಗೋದ್ರಿಂದ ಎಲ್ಲೋ ಒಂದು ಕಡೆಗೆ ನಾನು ಅಲ್ಲಿ ನಾನು ಯಾಕೆ ನನಗೆ ಇದು ಭಾಳ ಇದು ಅಂತಂದರೆ, ಯಶವಂತಪುರದಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಹೋದ ದಿವಸ ಸುಮಾರು 1,000 ಜನ ಇದರಲ್ಲಿ ಅಲ್ಲೊಂದು 300 ಜನ ಬರೀ ಸಿರದರ ಇದ್ದರು. ನನಗನ್ನಿಸ್ತು ಅವರ ಭಾವನೆ ಕೇಳಿದ್ರೆ ಈ ಸರಿ ಯಾವುದೇ ರೀತಿಯಲ್ಲೂ ಕೂಡ ಯಾರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಗೆದ್ದು ಹೋಗಿದ್ದರೋ, ಗೆದ್ದು ರಾಜೀನಾಮೆ ಕೊಟ್ಟರು, ಸಮ್ಮಿಶ್ರ ಸರ್ಕಾರ ಬೀಳೋದಕ್ಕೆ ಕಾರಣಕರ್ತರಾದರೂ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಸಂದರ್ಭ ಇಲ್ಲ. ಅವರ ಮೇಲೆ ಒಂದು ಹಗೆತನ ಇದೆ. ಅವರು ಸರ್ಕಾರಕ್ಕೆ ಮೋಸ ಮಾಡಿದರು, ರಾಜ್ಯಕ್ಕೆ ಮೋಸ ಮಾಡಿದರು, ಜನಕ್ಕೆ ಮೋಸ ಮಾಡಿದರು ಅಂತಕ್ಕಂಥ ಭಾವನೆ ಇರೋದ್ರಿಂದ ಇವತ್ತು ನಮ್ಮ ಹೊಸ ಅಭ್ಯರ್ಥಿ ಯುವಕರನ್ನ ಕೊಟ್ಟಿದ್ದೇವೆ, ಗೆಲ್ಲಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಯಡಿಯೂರಪ್ಪನವರು ನೆನ್ನೆ ಕ್ಯಾಬಿನೆಟ್ಟಲ್ಲಿ ಏನು ಎಷ್ಟು ಗಾಬರಿ ವ್ಯಕ್ತಪಡಿಸಿದ್ದಾರೆ, ಸರ್ಕಾರ ಕೈಲಿದ್ದು 25 ಪಾರ್ಲಿಮೆಂಟ್ ಗೆದ್ದವರು ಇಷ್ಟೊಂದು ಗಾಬರಿ ವ್ಯಕ್ತಪಡಿಸ್ಬೇಕಾಗಿತ್ತ? ಅವ್ರಿಗೆಲ್ಲೋ ಒಂದು ಕಡೆಗೆ ಅತಂತ್ರದ ಸ್ಥಿತಿ ಕಾಡ್ತಾ ಇದೆ ಅವರಿಗೆ, ಅವ್ರಿಗೆ ಸೋಲಿನ ಭೀತಿ ಇದೆ. ಸರ್, ಎಷ್ಟು ಎಂ ಸೇಫ್ಟಿ ಬಂದಿದೆ ಸರ್ ಶಿರಾ ತಾಲೂಕಿಗೆ? ಈಗ ನಾನು ಮೊನ್ನೆ ಸಿರಾಕೆರೆ ಹತ್ರ ಹೋಗಿದ್ದೆ, ಅಬೌಟ್ ಒಂದು 100 MCFT ಬಂದಿದೆ, ಇನ್ನೊಂದು 70-80 MCFT ಬಂದಿರ್ತಕ್ಕಂಥ, ಇನ್ನೊಂದು 3 ಅಡಿ ಬರ್ಬೋದು. ಇಲ್ಲ, ಶಿರಾ ತಾಲೂಕಿಗೆ ಟೋಟಲ್ ಬಂದಿರೋದು ಇದುವರೆಗೆ ಅದನ್ನೆಲ್ಲ ಯಾವಾಗಿಂದ ಅದು ಲೆಕ್ಕ ಅಂದರೆ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರಿಗೆ 900 MCFT. ಮೊನ್ನೆವರೆಗೂ ಈಗ 15 ದಿವಸದಿಂದವರೆಗೂ ಕೂಡ ಡ್ಯಾಮ್ ತುಂಬೇ ಇತ್ತು. ಈಗ 15 ದಿವಸದಿಂದ ಕೊಡ್ತಕ್ಕಂಥದ್ದು ನಮಗೆ ಲೆಕ್ಕನೇ ವಿನಃ ಅದು ಮುಂದೆ ಬಂದಿದ್ದು ಲೆಕ್ಕ ಬರೋದಿಲ್ಲ. ಶಿರಾ ತಾಲೂಕು ಮೇಲ್ಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ನಡೆಸಲಾಯಿತು. ಪಿಡಿಒ ವೆಂಕಟೇಶ್ ಮೂರ್ತಿ ಮಾತನಾಡಿ, ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಗಳು ಮಕ್ಕಳ ಭವಿಷ್ಯವನ್ನು ಗುರುತಿಸುವ ಕೇಂದ್ರಗಳು, ಗುಣಮಟ್ಟದ ಶಿಕ್ಷಣ ನೀಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ರೂಪಿಸುವ ಹೊಣೆಗಾರಿಕೆ ಶಿಕ್ಷಕ ವೃಂದದ ಮೇಲಿದೆ. ನಮ್ಮ ಶಾಲೆ ನಮ್ಮ ಗ್ರಾಮ ಎಂಬ ಭಾವನೆಯೊಂದಿಗೆ ಸಮುದಾಯ ಸಹಭಾಗಿತ್ವ ಇದ್ದರೆ ಸರ್ಕಾರಿ ಶಾಲೆಗಳು ಹಾಗೂ ಗ್ರಾಮಗಳು ಅಭಿವೃದ್ಧಿ ಪಥದತ್ತ ಯಶಸ್ವಿಯಾಗಿ ಮುನ್ನಡೆಯುತ್ತವೆ ಎಂದು ಹೇಳ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ರಾಮಚಂದ್ರಪ್ಪ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಚಂದ್ರಶೇಖರ್, ಮುಖಂಡರಾದ ಕೃಷ್ಣಪ್ಪ, ಶಿಕ್ಷಕರಾದ ಲಲಿತಮ್ಮ, ನರಸಿಂಹರಾಜು, ಮಂಜುಳಾ, ಚಂದ್ರಕಲಾ, ಹನುಮಂತಯ್ಯ, ಲೆಕ್ಕಾಧಿಕಾರಿ ಶಶಿಧರ್, ಬೆಲ್ ಕಲೆಕ್ಟರ್ ಕೃಷ್ಣಪ್ಪ ಸೇರಿದಂತೆ ಹಲವರು ಶಿಕ್ಷಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾವ ಅನುದಾನದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ಯಾವ ಅನುದಾನದಲ್ಲಿ ಅದನ್ನ ನಾವು ಸರಿಪಡಿಸಬಹುದು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ತಂದು ನಾವು ಅದನ್ನ ಸರಿಪಡಿಸ್ತೀವಿ.
ಮತ್ತು ಕ್ರೀಡಾ ಸಾಮಗ್ರಿಗಳು ಹೇಳಿದ್ರು. ಕಳೆದ ಬಾರಿಯಿಂದ ಕೂಡ ನಾವು ಈ ಡ್ರಮ್ ಸೆಟ್ ಎಲ್ಲ ಮೇಲ್ಕುಂಟೆ ಗ್ರಾಮ ಪಂಚಾಯತಿಗೆ ಮೇಲ್ಕುಂಟೆ ಶಾಲೆಗೆ ಕೊಡ್ತಿದ್ವಿ. ಯಾಕದು ಕೆಲಸ ಮಾಡ್ತಾ ಇದ್ದಾರಪ್ಪ? ಇನ್ನ ಏನೇನು ಬೇಕು? ಕಾಪೌಂಡ್ನಲ್ಲಿ ಹಣ ಇದೆ ಗ್ರಾಮ ಪಂಚಾಯತಿಲಿ. ಈಗಾಗಲೇ ನಮ್ಮ ಗೊಲ್ಲಹಳ್ಳಿ ಹೈಸ್ಕೂಲ್ಗೆ 5,000 ಮತ್ತೆ ನಮ್ಮ ಗೊಲ್ಲಹಳ್ಳಿ ಮಿಡ್ಲ್ ಸ್ಕೂಲ್ಗೆ 5,000 ನೀಡಿದೀವಿ. ಏನು ಈ ತರ ನಮಗೆ ಈ ತರ ಕ್ರೀಡಾ ಸಾಮಗ್ರಿ ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ವೋಚರ್, ಆ ವೋಚರ್ ಅನ್ನ ತಲುಪಿಸಿದ್ರೆ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ನಮಗೆ ಎಲ್ಲ ಶಾಲೆಯದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಯೊಂದು ಶಾಲೆಯದು ತಲುಪಿಸಿ. ಈ ಒಂದು ಅರ್ಜಿ ಜೊತೆಗೆ ಪಾಠ ಶಾಲೆಯ ನಿಮ್ದು ಅಕೌಂಟ್ ಇದೆ ಇಲ್ಲ ಇವೆಲ್ಲ ವ್ಯವಸ್ಥೆ ಸುಮ್ಮನೆ ಬನ್ನಿ ಸರ್ ನೀವು ಅಂತಂದ್ರು. ನಾವು ಏನಿಲ್ಲ ಆರಾಮಾಗಿ ಅಂದ್ಬಿಟ್ಟು ಯಾವ್ದು ಯೋಚನೆ ಮಾಡದೆ ಬಂದು ಕುಂಡ್ಕೊಂಡ್ರೆ ನಮ್ಮೂರ ಇಟ್ಬಿಟ್ರಲ್ಲಿ ಈಗ ಅದಿಲ್ಲ ಇದಿಲ್ಲ ಅಂತ ಬಹಳ ಸಂತೋಷ ಕೇಳಿದ್ಕೆ. ಮಕ್ಳಿಗೆ ಒಂದು ಕತೆ, ಒಂದು ಸಣ್ಣದ ಒಂದು ಕತೆ ಹೇಳ್ತೀನಿ, ಆಮೇಲೆ ಇದ್ರ ವಿಚಾರ ಮಾತಾಡೋಣ. ಹಿಂಗೆ ದಾರಿ ಇತ್ತಂತೆ, ದಾರಿನಲ್ಲಿ ಒಂದ್ ಎರಡು ದೊಡ್ಡ ಕಲ್ಲುಗಳು ಬಿದ್ದಿದ್ದಂತೆ. ಎಲ್ಲಿ? ದಾರಿನಲ್ಲಿ ಎರಡು ಕಲ್ಲು ಬಿದ್ದಿತ್ತಂತೆ. ಯಾರ ಮನುಷ್ಯ ಶಿಲ್ಪಿ? ಶಿಲ್ಪಿ ಗೊತ್ತ ನಿಮ್ಗೆ? ಶಿಲ್ಪಿ ಅಂದ್ರೆ ಯಾರು? ಕಲ್ಲನ್ ಕೆತ್ತನು ಆ ದಾರಿ ಹೋಗ್ತಾ ಇದ್ದಂತೆ. ಅವ್ರೇನ್ ಮಾಡಿದಂತೆ, ಏನು ಸೊಳ್ಳೆ ಕಲ್ಲುಗಳು ಬಿದ್ದಾವಲ್ಲ ಇವ್ಕೇನೋ ಒಂದು ರೂಪ ಕೊಡಲ್ಲ ಅನ್ಬಿಟ್ಟು ಎರಡು ಕಲ್ಲನ್ನು ಮಾತಾಡ್ಸಿನಂತೆ. ಅವೆಂಗ್ ಮಾತಾಡ್ತಾ ಸರ್ ಅಂತ ಪ್ರಶ್ನೆ ಕೇಳ್ಬೇಡ್ರಿ, ಕತೆ ಇದು ಅಲ್ವಾ? ಒಂದು ಕಲ್ಲ ಹತ್ರ ಹೋದ್ನಂತೆ. ಏನಪ್ಪ ಒಂದ್ ನಾಲ್ಕೈದು ತಿಂಗಳು ತಟ್ಕ ನಿನ್ಗೆ ಸರಿಯಾಗಿ ಉಳಿದಲ್ಲಿ ಹೊಡೆದ್ಬಿಟ್ಟು ನಿನ್ನೊಂದು ಮೂರ್ತಿ ಮಾಡ್ಬಿಡ. ಶಿಲ್ಪಿ ಅವರೇ ನನಗೆ ಒಂದ್ ಎರಡು ಮೂರು ದಿವಸ ಟೈಮ್ ಕೊಡ್ರಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ. ಕಲ್ಲು ಏನ್ ಹೇಳ್ತು? ಯೋಚನೆ ಮಾಡ್ಕೊ ಹೇಳ್ತೀನಿ ಅಂತ. ಆಮೇಲೆ ಒಂದ್ ಮೂರ್ ದಿವಸ ಬಿಟ್ಟು ಮತ್ತೊಂದಂತೆ ಏನ್ ತೀರ್ಮಾನ ಮಾಡಿದೆ ಅಂತ. ಆಯ್ತಪ್ಪ ನಾನು ತಟ್ಕೊಳ್ತೀನಿ, ಮೂರ್ ದಿವಸದಿಂದ ಯೋಚನೆ ಮಾಡಿದೆ ನಾನು, ತಟ್ಕೊಳ್ತೀನಿ. ನೀನ್ ಏನ್ ಬೇಕಾ ಶುರು ಮಾಡ್ತೇನೆ ನೀನು? ಕಲ್ಲಗಾದ್ರು ಕೊಟ್ಟು, ಉಳಿಯಗಾದ್ರು ಕೊಟ್ಟು, ಯಾತ್ರೆಗಾದ್ರು ಕೊಟ್ಟು, ಆಮೇಲೆ ನನಗೆ ಒಂದ್ ಜೀವನ ಕೊಡ್ಬೇಕು ನೀನು, ಲಾಸ್ಟ್ ಜೀವನ ಕೊಡ್ಬೇಕು ನನ್ಗೆ ಅಂತ ಕೇಳ್ತಾನೆ. ಯಾರ ಊಟಗಡ್ಡಿ ಹಚ್ಚುತ್ತಾರೆ ಬಂದು, ಯಾರ ಬಂದು ಕೊಳಿತಾರೆ ಏನೋ ಮತ್ತೆ ಆ ತರ ಆಗ್ಬಿಟ್ಟು ಅದು ಒಂದು ಸುಮಾರು ದೇವಸ್ಥಾನ ಆಗ್ಬಿಡ್ಲಂತ. ಏನಾಯ್ತು? ದೇವಸ್ಥಾನ ಆಗ್ಬಿಟ್ಟು ಆಮೇಲೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ರಂತೆ, ಸೇರ್ಕೊಂಡು ಏನಪ್ಪ ಈ ದೇವಸ್ಥಾನ ಆಯ್ತು, ಇದು ನನಗೆ ಮುಂದುವರ್ಸ್ಕೊಳ್ಳೋಣ ಅನ್ಬಿಟ್ಟು ಪ್ರತಿದಿನ ಅದಕ್ಕೆ ಅಭಿಷೇಕ ಪೂಜೆ ಪ್ರತಿ ದಿವಸ ಅಲ್ಲಿ ಒಂದು ಬಿಡಿತಾರೆ. ಇನ್ನ ಕಾಲ ಅನುಸರಿಸಿದ್ರೆ ನೀವೇನಾಗ್ಬೋದು? ಈ ಮೂರ್ತಿಗಳು ಆಗ್ಬೋದು ಅಲ್ವಾ? ಆಗ್ಬೋದ ಇಲ್ವಾ? ಅವರೇ ಪ್ರತಿ ದಿವಸ ಹೇಳ್ತಾರೆ ನಿಮ್ಗೆ ಎಕ್ಸಾಮ್ ಮುಗಿಸ್ ಹೊರಟೋಗ್ತಾರೆ ಅಲ್ಲಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ. ಏನೋ ಯಾರೋ ಸ್ವಲ್ಪ ಭಾಷೆಯಿಂದ ಜೋರಾಗಿದ್ರೆ ಒಂದ್ ರೇಟ್ ಹೊಡೆದೇ ಹೊಡೆದಿರ್ತಾರೆ. ನಾವು ನಮ್ಮ ಹೊಡೆತ ನೋಡಿಲ್ಲ ನೀವು, ನಾನು ಮೇಡಮ್ ಬರೀದಾರಲ್ಲ ಉತ್ಕೇರಳ್ಳಿ ಶಾಲೆಯಲ್ಲೇ ಓದಿದ್ದು, ಐದನೇ ಕ್ಲಾಸ್ ಅಲ್ಲೇ ಸೇರಿದ್ದು, ಫಸ್ಟ್ ಗೆ ಬಂದಿ ತಿನ್ನು ಸ್ಕೂಲಲ್ಲಿ ಹನುಮಂತರಾಯಪ್ಪರ್ ಅಂತ ಮಾಸ್ಟರ್ ಇದ್ರು ಬಂದ್ಬಿಟ್ಟರು. ಹನುಮಂತರಾಯಪ್ಪರ ಹೆಸರು ಕೇಳಿದೀರಾ? ಅವರೆಲ್ಲ ನಾನು ಗೊತ್ತಾಗಿರೋದ್ರೆ ನಾವೆಲ್ಲೆಲ್ಲೂ ನಿಂತ್ಕೊಂತಿರ್ಲಿಲ್ಲ, ಹೊರಟೋಗ್ಬಿಡ್ದು ಹಂಗಿಂದ ತಪ್ಪಿಸ್ಕೊಂಡ ಹಿಂಗಿಂದ ತಪ್ಪಿಸ್ಕೊಂಡ ನಾವು ಅಲ್ಲಿಂದ ನಡ್ಕೊಂಡು ಬಂದು ತೊಗರುಗುಂಟೆಯಿಂದ ನಡ್ಕೊಂಡು ಬಂದು, ಯಾಕಂದ್ರೆ ನಾವು ಬಂದ್ಬಿಟ್ಟೆ ಸ್ಕೂಲಿಗೆ ಸೇರಿಸಿದ್ವಿ. ಇದು ಹೊಸ್ತಾಗ ಬಂದಿತ್ತು ಉಚ್ಚಿಗೆನಳ್ಳಿಗೆ, ಇಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ಬಿಟ್ಟು ಅವರೇ ಬಂದು ಮನೆಗೆ ಬಂದು ಅಲ್ಲಿಂದ ಎಲ್ಲ ಟಿ ಸಿ ಬಂದು ಇಲ್ಲಿ ಸೇರಿಸ್ಕೊಂಬಿಟ್ರು. ನಾವು 4-3 ಕಿಲೋಮೀಟರ್ ಬರೋದು, 3 ಕಿಲೋಮೀಟರ್ ಹೋಗೋದು, ಅವ್ರು ಹೊಡೆದ್ರೆ ಸುಮ್ಮನೆ ಕೈಯೇ ಬಿಡುತ್ತಿಲ್ಲ, ರೂಲರ್ ಇತ್ತು ರೂಲ್ ಆಗ್ತಾರಲ್ಲ ಬೆಸ್ಟ್ ನೋಡಿದ್ರೆ ಈಗ ರೂಲ್ ಅನುಕೂಲ ಆಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು ನೀವು ಫಸ್ಟ್, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಬೇರೆ ವಿಚಾರ ಈಗ ನೀವು ಹೇಳಿದ ವಿಚಾರಕ್ಕೆ ಬರೋಣ ನಾವು. ನಿಮ್ಮ ಮೂಲ ಉದ್ದೇಶ ಏನು? ಶಾಲೆಗೆ ಬರೋದು ಮೂಲ ಉದ್ದೇಶ ಏನು? ಮೇಷು ಬೈದ್ರು ಹಂಗೆ ಹಿಂಗೆ ಅಂತ ನೀವು ತಾಣೋ ದಿವಸ ನೀವು ನಿಮ್ಮ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಹೇಳಿದ್ರೆ ಮೇಷ್ ಹೊಡೆಯಕ್ಕೆಲ್ಲ ಬರ್ತಾರೆ ನಿಮ್ಮನ್ನ, ಹೊಡೆಯಕ್ಕೂ ಬರಲ್ಲ, ನಿಮ್ ಸವಾಸು ಬೇಡ ಅಂತ ಹೇಳಕ್ಕೂ ಬರೋದಿಲ್ಲ. ಅಲ್ಲೂ ಯಾವತ್ತಿನ ಒಂದ್ಸರಿ ಬೆಳೆ ಆಗಿತ್ತ? ಈ ಸರಿ ಸ್ವಲ್ಪ ಪರವಾಗಿಲ್ಲ ಅಲ್ವಾ? 8ನೇ ಕ್ಲಾಸ್ ಇದ್ದಾಗಲಿಲ್ಲ, ನೀವು 9ನೇ ಕ್ಲಾಸ್ ಇದ್ದಾಗಲಿಲ್ಲ, 10ನೇ ಕ್ಲಾಸ್ ಇದ್ದಾಗ ಸ್ವಲ್ಪ ಬೆಳೆ ಇತ್ತು. ಈ ಬೆಳೆನೂ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಈ ಸರಿ ಏನಾರು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂದಿದ್ರೆ ನಿಮ್ ಶಾಲೆಗೆಲ್ಲ ನಮ್ಗೆ ಕುಡಿಯಕ್ ನೀರು ಇರ್ತಿರಲಿಲ್ಲ ಅಲ್ವಾ? ಇರೋ ಎಲ್ಲಿ ಎಲ್ಲೂ ಇಲ್ಲ. ನಿಮ್ಮೂರ್ದು ಇಲ್ಲಿ ಇದೊಂದು ಊರಿಗೆ 15 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಗ್ರಾಮ ಪಂಚಾಯತಿಂದ. ಎಷ್ಟು ಖರ್ಚಾಗಿದೆ ಇವರಿಗೆ ನೀರು ಕೊಡಬೇಕು ಅಂದ್ರೆ? 15 ಲಕ್ಷ ರೂಪಾಯಿ ಖರ್ಚಾಗಿದೆ. ಬರೋ ಸಮಸ್ಯೆಗಳು ಹೇಳಿದ್ದೆಲ್ಲ ಬರ್ಕೊಂಡಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ನಿಮ್ಮ ಮುಖ್ಯ ಉದ್ದೇಶ ಶಿಕ್ಷಣ, ಓದ್ಬೇಕು 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 ಓದ್ಬೇಕು, ನಿಮ್ದು ಅದೊಂದೇ ಮೂಲ ತಂತ್ರ ಮೂಲ ಮಂತ್ರ. ಓದಿ ಅಟ್ಲೀಸ್ಟ್ ಬಿಡಿ ನೀವು. ನಾನು ಓದುವ ಭಾನುವಾರ ನಮ್ಮ ಅನುಬಳ್ಳಿ ಶಾಲೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಹೇಳೋದು ಈ ಮಾತೆಲ್ಲ ಅರ್ಥ ಮಾಡ್ಕೋಬೇಕು, ನೀವು ನಿಮ್ಗೆ ಹೇಳ್ದಂಗೆ ಈಗ ನಾನು ಅಲ್ವಾ ಸರ್ ಹೇಳಿದ್ರಲ್ವಾ?
ಇಲ್ಲದೆ ಇರೋದ್ರಿಂದ ಗಿಡ ಮರ ಬೆಳೆಸಕಾಗೋದಿಲ್ಲ. ಗಿಡ ಮರ ಇಟ್ಟಿದ್ರು ಕೂಡ ಕುರಿಗಳೆಲ್ಲ ಮೇಯ್ತವೆ. ಮಧ್ಯೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ಶಾಲೆಯಲ್ಲಿ, ಊರಲ್ಲೂ ಇಲ್ಲ, ಶಾಲೆಯಲ್ಲೂ ಇಲ್ಲ. ಫಿಲ್ಟರ್ ವ್ಯವಸ್ಥೆ ಇಲ್ಲ. ಮತ್ತೆ ತೆಟ್ಟೆ ತೊಳೆಯೋದಕ್ಕೆ, ಊಟ ಮಾಡಿ ತೆಟ್ಟೆ ತೊಳೆಯೋದಕ್ಕೆ ನೀರಿಲ್ಲ. ನೆಲ್ಲಿ ಕೂಡ ಇಲ್ಲ. ಈ ಟ್ಯಾಂಕಿಗೆ 2 ದಿವಸಕ್ಕೊಂದ್ಸಲ ಬಿಡ್ತಾರೆ. ಒಂದು ವರ್ಷಕ್ಕೆ ಕಾಂಪೌಂಡ್ ಆಗ್ಲೇಬೇಕಂತ ಕೇಳ್ಕಂತೀವಿ. ಹಂಗೆ ಇಲ್ಲಿ ಗ್ರೌಂಡ್ ಆಗೆಲ್ಲ ವೈರ್ ಇದಾವೆ, ನಾವು ಕುತ್ಕೊಂಡು ಗ್ರೂಪ್ ಸ್ಟಡಿ ಮಾಡಕ್ಕೂ ಆಗಲ್ಲ. ಸ್ಪೆಷಲ್ ಕ್ಲಾಸ್ ತಾಣಕ್ಕಿಂತ ಮುಂಚೆ ಸರ್ ಬರೋಕ್ಕಿಂತ ಮುಂಚೆ ಓದ್ಕೊಳಕ್ಕೂ ಆಗಲ್ಲ. ಎಲ್ಲಿ ಕರೆಂಟ್ ವೈರ್ಗಳು ಮ್ಯಾಲ್ ಬೀಳ್ತೋ ಅಂತ ತುಂಬಾ ಭಯ ಆಗುತ್ತೆ. ಅದರಿಂದ ಇದು ಕರೆಂಟ್ ವೈರ್ಗಳನ್ನೆಲ್ಲ ತೆಗ್ಸಾಕ್ಬೇಕು ಅಂತ ಕೇಳ್ಕಂತೀವಿ. ಹೋಗ್ತಾರೆ, ಸೈಕಲ್ ಸ್ಟ್ಯಾಂಡ್ ಬೇಕು. ಸರ್ ಹೇಳ್ದಂಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಾರೆ, ಎಲ್ಲ ಶಿಕ್ಷಕರು ನಮಗೆ ಚೆನ್ನಾಗಿ ಅರ್ಥೈಸ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲಿನ ವಾತಾವರಣ ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ. ಅದು ನಮ್ಮ ಗಿಡ ಮರಗಳು ಚೆನ್ನಾಗಿ ಗಾಳಿಯಿಂದ ಎಲ್ಲ ಇದ್ರೆ, ಕಾಂಪೌಂಡ್ ಎಲ್ಲ ಇದ್ರೆ ನಾವು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೋಬಹುದು. ಮತ್ತೆ ಗಿಡದಡೆಯಲ್ಲಿ ಕುತ್ಕೊಂಡು ಓದ್ಕೊಂಡ್ರೆ ಮನ್ಸಿಗೆ ಶಾಂತಿ ಆಗುತ್ತೆ, ಚೆನ್ನಾಗಿ ತಲೆಗೆ ಹೋಗುತ್ತೆ. ಮತ್ತೆ ಅದು ನಮ್ಮ ಶಾಲೆ ಮೇಲೆ ಪ್ರಭಾವ ಬೀಳುತ್ತೆ. ಅದರಿಂದ ನಾವು ನಮ್ಗೆ ಕಾಂಪೌಂಡ್ ಬೇಕು ಅಂತ ಕೇಳ್ಕೊಂತೀವಿ. ನೀವು ಹೋಗಿ ತಿಳಿಸಿ ಅವ್ರನ್ನ ಸ್ಕೂಲ್ಗೆ ಕರೆಸ್ಬಿಟ್ಟು ಕೂತ್ಕೊಂಡು ಎಲ್ಲ ಮಾಡ್ಬೇಕು, ಮಾತಾಡಬೇಕು. ಇಂದಿನ ಶಾಲೆ ಒಂದು ಬೋರ್ಗೆ, ಆ ಬೋರ್ಗೆ ಆ ಪೈಪ್ನ ಸ್ವಲ್ಪ ಅಲ್ಲಿವರೆಗೂ ಹಾಕ್ಸಿದ್ದೆ, ಆ ಪೈಪ್ ಹಾಕಕ್ ಬಿಡ್ಲಿಲ್ಲ. ಅಯ್ಯಪ್ಪ ಒಬ್ಬ ಲಾಯರ್, ಬರೀ ಪೈಪು ನನಗೆ ಕ್ರಾಸ್ ಮಾಡಿದ್ದೀನಿ. ಮೊದಲು ಸ್ವಲ್ಪ ಹತ್ ಕಡೆ ಉದ್ದಕ್ಕೆ ಹೋಗಿ ಅವ್ರ ಜಮೀನೊಳಗೆ ಹೋಗಿತ್ತದು. ಅದು ಹೋಗ್ತಾ ಇರೋದು ನೀರಲ್ಲಿಗೆ ಅವರ ಗ್ರಾಮಕ್ಕೇನೆ, ಸರ್ಕಾರದಿಂದ ಮಂಜೂರಾಗಿ ತುಂಬಾ ಸಮಸ್ಯೆ ಆಗಿ ಈಗ ಒಂದು ಶೌಚಾಲಯ ಕಟ್ಟೋದಕ್ಕೋಸ್ಕರ ಒಂದು ಹುಡುಗಿ ಏನ್ ಮಾಡ್ತು ಗೊತ್ತಾ, ಉಪವಾಸ ಕೂತ್ಕೊಂಡು ಗೊತ್ತಾ ನಿಮ್ಗೆ ಆ ಕಟ್ಟ, ಆ ಉಪವಾಸ ಕೂತ್ಕೊಂಡು ಆ ಊರಿನಲ್ಲಿ ನಮ್ಮ ಮನೇಲಿ ನಾನು ಶೌಚಾಲಯ ಕಟ್ಟಿಸೋವರೆಗೂ ನಾನು ಸಹಿತ ನಾನು ಊಟ ಮಾಡೋದಿಲ್ಲ ಅಂತ ಕೂತ್ಕೊಂಡು. ಆ ರೀತಿ ನೀವು ಮಾಡಬೇಕು. ಬರೀ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಬೆಟ್ಟು ಮಾಡ್ತೋರ್ಸೋದಲ್ಲ, ಯಾವುದೋ ಬೇರೆ ವಿಚಾರ ಆಗ್ಲಿ ಬಿಡು. ಈಗ ಸ್ಕೂಲಿನ ಕಾಂಪೌಂಡ್ ಅಂದರೆ ಬೇರೆ ಯಾವ್ದಾದ್ರು ವಿಚಾರನೋ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.